ಚಿಕ್ಕಮಗಳೂರಲ್ಲಿ ಮುಂದುವರೆದ ಮಳೆಯ ಅಬ್ಬರ. ಚಂದ್ರದ್ರೋಣ ಪರ್ವತ ಶ್ರೇಣಿಯಲ್ಲಿ ಭಾರಿ ಮಳೆಯಾಗ್ತಾ ಇದೆ. ಕೊಳಗಾಮೆ ರಸ್ತೆಯಲ್ಲಿ ಭೂಕುಸಿತ ಆಗಿದೆ. ಕವಿಕಲ್ ಗಂಡಿಯಿಂದ ಕೊಳಗಾಮೆ ರಸ್ತೆಯಲ್ಲಿ ಭೂಕುಸಿತ. ಚಂದ್ರದ್ರೋಣ ಪರ್ವತ ಶ್ರೇಣಿಯಲ್ಲಿ ಭಾರಿ ಮಳೆಯಾಗ್ತಾ ಇದ್ದು ಭೂಕುಸಿತ ಆಗ್ತಾ ಇದೆ. ತೋಟದ ಕೆಲಸಕ್ಕೆ ತೆರಳಿದ ಕಾರ್ಮಿಕರು ಪರದಾಟವನ್ನು ಅನುಭವಿಸಿದರು. ಗುಡ್ಡ ಕುಸಿದು ರಸ್ತೆಗೆ ಬಿದ್ದ ಮಣ್ಣು ಕಲ್ಲು ಮರ. ಕೊಳಗಾಮೆ ಮುತ್ತೋಡಿ ಸಂಪರ್ಕ ಕಲ್ಪಿಸೋ ಗಿರಿಭಾಗದ ರಸ್ತೆ ರಸ್ತೆಯಲ್ಲೇ ಭೂಕುಸಿತ ಆಗಿದ್ದು ತೋಟಕ್ಕೆ ಕೆಲಸಕ್ಕೆ ತೆರಳಿದಂತಹ ಕಾರ್ಮಿಕರು ಪರದಾಟವನ್ನು ಅನುಭವಿಸಿದರು. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ, ಮಳೆ ಆರ್ಭಟಕ್ಕೆ ಯಾವ ರೀತಿ ಜನಜೀವನ ಅಸ್ತವ್ಯಸ್ತವಾಗಿದೆ ಅಂತ. ಬಹಳಷ್ಟು ಕಡೆ ಈ ಬಾರಿ ಭೂಕುಸಿತ ಆಗಿದೆ, ಗುಡ್ಡ ಕುಸಿತ ಆಗಿದೆ. ಚಿಕ್ಕಮಗಳೂರಿನ ದೃಶ್ಯ ಈಗ ನೀವು ನೋಡ್ತಾ ಇರೋದು. ಚಂದ್ರದ್ರೋಣ ಪರ್ವತ ಶ್ರೇಣಿಯಲ್ಲಿ ಭಾರಿ ಮಳೆಯ ಪರಿಣಾಮ ಭೂಕುಸಿತ ಆಗಿದೆ. ಅಲ್ಲಿ ಜನ ಈಗ ಮನೇಲಿದ್ರೂ ಕಷ್ಟ, ಹೊರಗಡೆ ಬಂದ್ರೂ ಕಷ್ಟ ಅನ್ನೋ ಹಾಗಾಗಿದೆ. ತಗ್ಗು ಪ್ರದೇಶಗಳಲ್ಲಂತೂ ಅವರ ಕಷ್ಟ ಕೇಳೋದೇ ಬೇಡ. ಎಲ್ಲಾ ಕಡೆಯಿಂದ ನೀರು ನುಗ್ಗಿ ಬರ್ತಾ ಇದೆ. ರಸ್ತೆಗಳಲ್ಲೇ ದೋಣಿ ಹಾಕೊಂಡು ಜನ ಒಂದು ಕಡೆಯಿಂದ ಇನ್ನೊಂದು ಕಡೆ ಓಡಾಡಬೇಕು ಹಾಗಾಗಿದೆ. ಮಹಾಮಳೆಯ ಅವಾಂತರ ಇದೆ. ನೂರಾರು ಮನೆಗಳಿಗೆ ನೀರು ನುಗ್ಗಿದೆ. ಜನ ಮನೆಯಿಂದ ಹೊರಗಡೆ ಬರೋದಕ್ಕಾಗದೆ ಒದ್ದಾಡ್ತಾ ಇದ್ದಾರೆ. ಮಲೆನಾಡಿನ ಭಾಗವಾದ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಳೆದ ಒಂದು ವಾರಗಳಿಂದ ನಿರಂತರವಾಗಿ ಮಳೆ ಸುರಿತಾ ಇದೆ. ಮಳೆ ಸುರಿತಿರುವ ಪರಿಣಾಮವಾಗಿ ನದಿಗಳು ಮೈದುಂಬಿ ಹರಿತಾ ಇದೆ. ಅಲ್ಲದೆ ಅಲ್ಲಲ್ಲಿ ದರೆ ಕುಸಿತ, ಭೂಕುಸಿತಗಳು ಕೂಡ ಸಂಭವಿಸುತ್ತಿರುವಂಥದ್ದು. ನಾನೀಗ ಚಿಕ್ಕಮಗಳೂರು ತಾಲೂಕಿನ ಅತ್ತಿಗುಂಡಿ ಸಮೀಪ ಇರುವಂತಹ ಕೊಳಗಾಮೆ ರಸ್ತೆಯಲ್ಲಿದ್ದೀನಿ. ಕೊಳಗಾಮೆ ರಸ್ತೆ ಸೇರಿದಂತೆ ಹತ್ತಾರು ಗ್ರಾಮಗಳಿಗೆ ಸಂಪರ್ಕಿಸುವಂಥ ರಸ್ತೆಯ ನಡುಭಾಗದಲ್ಲಿ ಈಗ ಗುಡ್ಡ ಕುಸಿತವಾಗಿರುವಂಥದ್ದು. ಗುಡ್ಡ ಕುಸಿತವಾಗಿರುವ ಪರಿಣಾಮವಾಗಿ ಹತ್ತಾರು ಗ್ರಾಮಗಳಿಗೆ ಸಂಪರ್ಕಿಸುವಂಥ ರಸ್ತೆ ಸಂಚಾರ ಬಂದ್ ಆಗಿರುವಂಥದ್ದು. ಅದರಲ್ಲೂ ಕೂಡ ಕೊಳಗಾಮೆ, ಜಾವಳಿ, ಹಾಗೆಯೇ ಮುತ್ತೋಡಿ, ಹಾಗೆಯೇ ಸಿರ್ವಾಸೆ ಗ್ರಾಮಗಳಿಗೆ ಸಂಪರ್ಕಿಸುವಂಥ ರಸ್ತೆ ಏನಿದೆ ಅದು ಬಂದ್ ಆಗಿರುವಂಥದ್ದು. ಹಾಗಾಗಿ ಇಲ್ಲಿಗೆ ತರಲಿಕ್ಕೆ ಕಾರ್ಮಿಕರಿಗೂ ಕೂಡ ಈಗ ಕಷ್ಟ ಸಾಧ್ಯವಾಗಿರುವಂಥದ್ದು. ತೆರವು ಕಾರ್ಯಾಚರಣೆಯನ್ನು ಇನ್ನಷ್ಟೇ ಅಧಿಕಾರಿಗಳು ಮಾಡಬೇಕಾಗಿರುವಂಥದ್ದು. ಎಂದಿನಂತೆ ಕೆಲಸಕ್ಕೆ ಹೊರಟಂಥ ಕಾರ್ಮಿಕರಿಗೆ ಈಗ ರಸ್ತೆಯಲ್ಲಿ ಗುಡ್ಡ ಕುಸಿತವಾಗಿರುವಂಥ ಪರಿಣಾಮವಾಗಿ ರಸ್ತೆ ಸಂಚಾರ ಬಂದ್ ಆಗಿರುವ ಹಿನ್ನೆಲೆಯಲ್ಲಿ ಕಾರ್ಮಿಕರು ಕೆಲಸಕ್ಕೆ ತೆರಳಲು ಹರಸಾಹಸವನ್ನು ಪಡ್ತಾ ಇರುವಂಥದ್ದು. ಈಗ ನನ್ನ ಜೊತೆಗೆ ಕಾರ್ಮಿಕರಿದ್ದಾರೆ, ಅವ್ರು ಮಾತಾಡ್ಸೋಣ. ಮೇಡಮ್, ಯಾವ ರೀತಿ ಈಗ ನಿಮಗೆ ಎದುರಾಗಿರುವಂಥದ್ದು ಗಿರಿ ರಸ್ತೆಯಲ್ಲಿ? ಮಳೆ ಸರ್, ಮಳೆಯಿಂದ ತುಂಬ ಇದು ಗಾಡಿ ಇವೆಲ್ಲ ಬೀಳೋದು, ಜರ್ಗೆಲ್ಲ ತಿರುಗ್ತಾ ಇದೆ. ತುಂಬ ರಿಸ್ಕ್, ಅದೇ ಕೆಲಸ ಮಾಡೋರಿಗೆಲ್ಲ ಕಷ್ಟ ಆಗ್ತಾ ಇದೆ. ಅಮ್ಮ, ಯಾವ ರೀತಿ ಆಗುತ್ತೆ ಕೆಲಸ ಮಾಡೋರಿಗೆ, ಯಾವ ರೀತಿ ತುಂಬ ತೊಂದರೆ ಆಗುತ್ತೆ? ಮಳೆ ಗಾಳಿ ಮರಗಳು ತೋಟದಲ್ಲಿ ಎಲ್ಲ ಕಡೆ ಜದ್ದು ಬೀಳ್ತಾ ಇದೆ, ಕೆಲಸ ಮಾಡಕ್ಕೆ ತುಂಬ ತೊಂದರೆ ಆಗ್ತೈತೆ. ಇದು ಕಾರ್ಮಿಕರ ಮಾತಾಗಿರುವಂಥದ್ದು. ಅದರ ಚಿತ್ರಣವನ್ನು ಈಗ ನೋಡ್ಬೋದಾಗಿದೆ. ಮೇಲ್ಭಾಗದಿಂದ ದರೆ ಭೂಮಿ ಕುಸಿತವಾಗಿ, ಅಂದರೆ ಮೇಲ್ಭಾಗದಿಂದ ಮಣ್ಣು ಕುಸಿತವಾಗಿರುವಂಥದ್ದು, ಮಣ್ಣಿನ ಜೊತೆಗೆ ಬೃಹದಾಕರವಾದಂಥ ಕಲ್ಲುಗಳು ಕೂಡ ನೆಲಕ್ಕೆ ಉರುಳಿರುವಂಥದ್ದು. ಹಾಗಾಗಿ ರಸ್ತೆ ಸಂಚಾರ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿರುವಂಥದ್ದು. ಅದರ ಜೊತೆಗೆ ಮಣ್ಣಿನ ಮತ್ತು ಕಲ್ಲಿನ ಜೊತೆಗೆ ಗಿಡ ಮರಗಳು ಕೂಡ ಉರುಳಿರುವಂಥದ್ದು. ಹಾಗಾಗಿ ಗ್ರಾಮಕ್ಕೆ ಕೊಳಗಾಮೆ ರಸ್ತೆ ಸೇರಿದ ಕೊಳಗಾಮೆ ರಸ್ತೆಯಲ್ಲಿ ಈ ಪ್ರಕರಣ ನಡೆದಿರುವ ಹಿನ್ನೆಲೆಯಲ್ಲಿ ಹತ್ತಾರು ಗ್ರಾಮಗಳಿಗೆ ಸಂಪರ್ಕ ಈಗ ಕಡಿತವಾಗಿರುವಂಥದ್ದು. ಅಲ್ಲದೆ ತೋಟಗಳಿಗೆ ತೆರಳುವ ಕಾರ್ಮಿಕರಿಗೂ ಕೂಡ ಇಲ್ಲಿಂದ ತೆರಳಲಿಕ್ಕೂ ಕೂಡ ಕಷ್ಟ ಸಾಧ್ಯವಾಗ್ತಾ ಇರುವಂಥದ್ದು. ಚಿಕ್ಕಮಗಳೂರಿನ ಕ್ಯಾಮರಾಮನ್ ಶಶಿ ಜೊತೆಗೆ ಆಲ್ದೂರ್ ಕಿರಣ್, ಯಶ್ ನಡೆಸುವ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.